ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಉಪ್ಪಾಳ ಅಂತ ಒಂದು ಮಾಡಿ ತೋರಿಸ್ತೀನಿ. ಇದು ಭಾಳ ಹಳೆಯ ಕಾಲದಲ್ಲಿ ಮಾಡೋದು. ತುಂಬ ಊಟ ಸೇರದಿದ್ದಾಗ, ಅಜೀರ್ಣವಾದಾಗ ಉಪ್ಪಾಳ ಮಾಡಿ ಊಟ ಮಾಡ್ತಾರೆ. ಬನ್ನಿ ಮಾಡೋಣ. ಒಂದು ಲೋಟ ಮಜ್ಜಿಗೆ ತಗೊಂಡಿದ್ದೀನಿ, ಒಂದು 10 ಬೆಳ್ಳುಳ್ಳಿ, 10 ಕಾಳುಮೆಣಸು ತಗೊಂಡಿದ್ದೀನಿ. ಇದಕ್ಕೆ ಕುಂಟಾಣಿ ಅಂತ ಹೇಳ್ತಾರೆ. ಸಾಮಾನ್ಯಕ್ಕೆ ಮಸಾಲ ಪದಾರ್ಥಗಳಿರ್ತಾವಲ್ಲ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ಅವನ್ನೆಲ್ಲ ಇದರಲ್ಲಿ ಜಜ್ಜುತ್ತಾರೆ. ನಾನಿಲ್ಲಿ ಕಾಳುಮೆಣಸು ಮತ್ತು ಬೆಳ್ಳುಳ್ಳಿನ ಕುಂಟಾಣಿಲಿ ಕುಟ್ಟುತ್ತೀನಿ. ನಟ್ಟಿಂಗ್ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಳುಮೆಣಸು ಮತ್ತು ಬೆಳ್ಳುಳ್ಳಿನ ಹೀಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1/4 ಚಮಚ ತುಪ್ಪ ಹಾಕೋಣ. ಮೆಣಸಿನ್ಕಾಯಿ ಚೂರು ಹಾಕೋಣ. ಅರ್ಧ ಚಮಚ ಜೀರಿಗೆ ಹಾಕ್ತೀನಿ. 1/4 ಚಮಚ ಸಾಸಿವೆ ಕಾಳು ಹಾಕ್ತೀನಿ. ಈಗ ಜಜ್ಜಿದಿನಲ್ಲ ಪೇಸ್ಟು ಹಾಕ್ತೀನಿ. ತುಂಬ ರುಚಿ ಇರುತ್ತೆ. ಇನ್ನೊಂದ್ಸರಿ ಅಜೀರ್ಣ ಆದ ಕ್ಷೇತ್ರ ಇದನ್ನು ಮಾಡ್ಕೊಂಡು ಊಟ ಮಾಡ್ತಾರೆ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗಿರ್ತದೆ. ಇವೆಲ್ಲ ತುಂಬ ಹಳೆ ಕಾಲದ್ದು. ಈಗ ಇದಕ್ಕೆ ಮಜ್ಜಿಗೆ ಹಾಕೋಣ ಒಂದು ಲೋಟ. ಮಜ್ಜಿಗೆ ಹಾಕಿದ್ಮೇಲೆ ಇದಕ್ಕೆ 1/4 ಚಮಚ ಉಪ್ಪು ಹಾಕೋಣ. ಈಗ ಇದು ಕುದಿಬೇಕು, ಒಂದು 2 ನಿಮಿಷ ಅಷ್ಟೇ. ಇದಕ್ಕೆ ಹುಳಿ ಮಜ್ಜಿಗೆನೇ ಹಾಕಬೇಕು. ನೋಡಿ ಒಗ್ಗರಣೆ ಹೇಗೆ ಕೇಳ್ತಾ ಇದೆ, ಅದರ ಪರಿಮಳನೇ ಹಾಗಿರುತ್ತೆ. ಇದೆಲ್ಲ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಚೂರು ಮಜ್ಜಿಗೆ ಒಡ್ದಂಗಾಗುತ್ತೆ, ಹಾಗಾಗಬೇಕು. ಅದೇ ಒಂಥರ ಟೇಸ್ಟ್ ಅದು. ನೋಡಿ ಈಗ ಮಜ್ಜಿಗೆ ಮೇಲ್ ಬರುತ್ತೆ ಸ್ವಲ್ಪ, ಅವಾಗ ಆಫ್ ಮಾಡಿ ಬಿಡಬೇಕು. ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನ ಅದು ಚೆನ್ನಾಗಿ ಪರಿಮಳ ತಗೊಳುತ್ತೆ. ನೋಡಿ ಈಗ ಆಫ್ ಮಾಡೋಣ. ನೋಡಿ ಈಗ ಇದಕ್ಕೆ ಮಜ್ಜಿಗೆ ಹಾಕೋಣ ಒಂದು ಲೋಟ. ಮಜ್ಜಿಗೆ ಹಾಕಿದ್ಮೇಲೆ ಇದಕ್ಕೆ 1/4 ಚಮಚ ಉಪ್ಪು ಹಾಕೋಣ. ಈಗ ಇದು ಕುದಿಬೇಕು, ಒಂದು 2 ನಿಮಿಷ ಅಷ್ಟೇ. ಇದಕ್ಕೆ ಹುಳಿ ಮಜ್ಜಿಗೆನೇ ಹಾಕಬೇಕು. ನೋಡಿ ಒಗ್ಗರಣೆ ಹೇಗೆ ಕೇಳ್ತಾ ಇದೆ, ಅದರ ಪರಿಮಳನೇ ಹಾಗಿರುತ್ತೆ. ಇದೆಲ್ಲ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಚೂರು ಮಜ್ಜಿಗೆ ಒಡ್ದಂಗಾಗುತ್ತೆ, ಹಾಗಾಗಬೇಕು. ಅದೇ ಒಂಥರ ಟೇಸ್ಟ್ ಅದು. ನೋಡಿ ಈಗ ಮಜ್ಜಿಗೆ ಮೇಲ್ ಬರುತ್ತೆ ಸ್ವಲ್ಪ, ಅವಾಗ ಆಫ್ ಮಾಡಿ ಬಿಡಬೇಕು. ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನ ಅದು ಚೆನ್ನಾಗಿ ಪರಿಮಳ ತಗೊಳುತ್ತೆ. ನೋಡಿ ಈಗ ಆಫ್ ಮಾಡೋಣ. ಒಂಥರ ಕೊಡಕ್ಲು ಥರ ಆಗಿದೆ ನೋಡಿ. ಈಗ ಇದು
ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡೋದು. ಬಿಸಿ ಬಿಸಿ ಊಟ ಮಾಡಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಉಪ್ಪಾಳ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.